ಗೈಸ್ ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ನಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಟಿಸಿಟಿಯು ಮತ್ತೆ ಗ್ರಾಸ್ ಟೋಟಲ್ ಇನ್ಕಮ್ ಮತ್ತೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2017 ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೋಣ, ಆಮೇಲಿಂದ ಸಾಲ್ವ್ ಮಾಡೋಣ. ಮಿಸ್ಟರ್ ಕೀರ್ತಿ, ಎ ರೆಸಿಡೆಂಟ್ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಪ್ರೀವಿಯಸ್ ಇಯರ್ 2021. ಗ್ರಾಸ್ ಟೋಟಲ್ ಇನ್ಕಮ್ 9 lakhs, ಕಾಂಟ್ರಿಬ್ಯೂಷನ್ ಟು ಪಿಪಿಎಫ್ 80,000, ಕಾಂಟ್ರಿಬ್ಯೂಷನ್ ಟು ಆನ್ಯುಟಿ ಪ್ಲಾನ್ ಆಫ್ ಎಲ್ಐಸಿ 15,000, ಕಾಂಟ್ರಿಬ್ಯೂಷನ್ ಟು ಪಿಎಂಸ್ ನ್ಯಾಷನಲ್ ರಿಲೀಫ್ ಫಂಡ್ 10,000, ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್ 10,000, ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫಂಡ್ 10,000 ಅಂತ ಇದೆ. ಸೊ ಇದರಲ್ಲಿ ನಮಗೆ ಒಟ್ಟು 2 ಡಿಡಕ್ಷನ್ ಬರುತ್ತೆ. ಇಲ್ಲಿ ನಾವು ಅವರ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋಣ, ಹಾಗೆ ಟ್ಯಾಕ್ಸ್ ಲಯಬಿಲಿಟಿನೂ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಎಲ್ಲಾದರೂ ಹೋಗ್ಲಿ ಪಾಪ ಅಲ್ವಾ, ಎರಡು ಕಲ್ತ್ಕೊಂಡ್ಬಿಡೋಣ. ಎಲ್ಲಾದರೂ ಹೋಗ್ಲಿ ಪಾಪ ಅಲ್ಲ, ನೀವೆಲ್ಲ ಪಾಪ ಅಲ್ಲ, ಹುಡುಗರು ನೀವು ದೊಡ್ಡ ಹುಡುಗರು, ಕರೆಕ್ಟಾ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್, ಏನಿದು ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22 ಅಂತ ಅನ್ಕೋಣ. ಓಕೆನಾ? ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾನೆ ಅವನೇ, ಕರೆಕ್ಟಾ? ಎಷ್ಟಪ್ಪ ಕೊಟ್ಟಿದ್ದಾನೆ ಗ್ರಾಸ್ ಟೋಟಲ್ ಇನ್ಕಮ್? 9 lakh rupees ಕೊಟ್ಟಿದ್ದಾನೆ. ಈ 9 lakh rupees ಅಲ್ಲಿ ನಾವು ಡಿಡಕ್ಷನ್ ಅನ್ನ ಕೊಡಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ವರೆಗೂ ಏನೇನ್ ಬರುತ್ತೆ ಅವೆಲ್ಲ ಕೊಡಬೇಕು, ಕರೆಕ್ಟಾ? ಈಗ ಇದರಲ್ಲಿ ಮೊದಲನೆಯದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಫಸ್ಟ್ ನಮಗೆ ಅದನ್ನ ಗುರುತಿಟ್ಕೊಂಡ್ಬಿಡೋಣ. ಎಷ್ಟಂತಪ್ಪ? 1,50,000 ಅಥವಾ ಆಕ್ಚುಯಲ್ ಅಮೌಂಟ್, ಕರೆಕ್ಟಾ? ಈಗ ಆಕ್ಚುಯಲ್ ಅಮೌಂಟ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಪಿಪಿಎಫ್ ಅಮೌಂಟ್ ಎಷ್ಟಿದೆ? 80,000. ಎಲ್ಐಸಿ ಹಾಕಿರ್ತಕ್ಕಂತ ಅಮೌಂಟ್ 15,000. ಎರಡು ಸೇರಿದ್ರೆ ಎಷ್ಟಪ್ಪ ಬರುತ್ತೆ? 95,000 ಆಕ್ಚುಯಲ್ ಅಮೌಂಟ್ ಆಗುತ್ತೆ. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ? 95,000 ಡಿಡಕ್ಷನ್ ಆಗಿ ಕೊಡಬಹುದು, ಕರೆಕ್ಟಾ? ಎರಡನೇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. 80G ಅಂದ್ರೆ ಏನಪ್ಪಾ ಅಂದ್ರೆ ಡೊನೇಷನ್ಸ್. ಏನಿದು ಡೊನೇಷನ್ಸ್? ನಮಗೆ ಮೂರ್ ತರ ಡೊನೇಷನ್ ಬರುತ್ತೆ. ಎಷ್ಟರ? 1, 2, 3. ಕೇಳಿಸ್ಕೊಡಿ, ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಮೂರ್ ತರ ಡೊನೇಷನ್ ಅಲ್ಲಿ ಮೊದಲನೇದು 100% ಡಿಡಕ್ಷನ್ ಬರುತ್ತೆ. ಎಷ್ಟು ಬರುತ್ತೆ? 100% ಡಿಡಕ್ಷನ್ ಬರುತ್ತೆ. ಎರಡನೇದು 50% ಡಿಡಕ್ಷನ್ ಬರುತ್ತೆ. ಎಷ್ಟು ಬರುತ್ತೆ? 50%. ಮೂರನೇದು 50% ಡಿಡಕ್ಷನ್ ವಿತ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್. 50% ಆರ್ 50% ಆರ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಮೂರ್ ತರ. ಮೊದಲನೇದು ಯಾವ್ಯಾವ ಡೊನೇಷನ್ಸ್ ಸೆಂಟ್ರಲ್ ಗವರ್ಮೆಂಟ್ ಕೆಲವು ನೋಟಿಫೈ ಮಾಡಿದೆ, ಆ ನೋಟಿಫೈ ಮಾಡಿರ್ತಕ್ಕಂತ ಡೊನೇಷನ್ ಆ ಫಂಡ್ಗಳಿಗೆ ನೀವೇನಾದ್ರೂ ದುಡ್ಡು ಕೊಟ್ರೆ, ಡೊನೇಷನ್ಸ್ ಕೊಟ್ರೆ 100% ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಮೈನಸ್ ಮಾಡಬಹುದು. ಈಗ ಅದರಲ್ಲಿ 100% ಎಲಿಜಿಬಲ್, ಏನಿದು 100% ಎಲಿಜಿಬಲ್ ಡೊನೇಷನ್ಸ್ ಯಾವ್ದಾವ್ದು ಅಂತ ಹೇಳೋಣ. ಅದರಲ್ಲಿ ಮೊದಲನೇದು ಕಾಂಟ್ರಿಬ್ಯೂಷನ್ ಟು ಪಿಎಂ ನ್ಯಾಷನಲ್ ರಿಲೀಫ್ ಫಂಡ್, ಎನ್ಆರ್ಎಫ್ ಅಂತ ಹೇಳ್ತೀವಿ. ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ? 10,000 rupees ಮಾಡಿದರೆ ಫುಲ್ ಅಮೌಂಟ್ ಕಾಂಟ್ರಿಬ್ಯೂಷನ್ ನಮಗೆ 100% ಕ್ವಾಲಿಫಿಕೇಶನ್ ಬರುತ್ತೆ, ಕ್ವಾಲಿಫೈ ಆಗುತ್ತೆ. ಎರಡನೇದು ಕಾಂಟ್ರಿಬ್ಯೂಷನ್ ಟು ಅಲ್ಲ ಡಿಫೆನ್ಸ್ ಫಂಡ್ ಎಷ್ಟಿದೆ ಅದು? ಅದು ಕೂಡ 10,000 rupees ಇದೆ. ಇವೆರಡು ಸೇರಿದ್ರೆ ಎಷ್ಟು ಬರುತ್ತೆ? 20,000 rupees ಬರುತ್ತೆ, ಫುಲ್ ಅಮೌಂಟ್ ಡಿಡಕ್ಷನ್ ಸಿಗುತ್ತೆ. ಎರಡನೇ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ 50% ಆರ್ 10% ಆಫ್
ಗ್ರಾಸ್ ಟೋಟಲ್ ಇನ್ಕಮ್ ನೋಡಿ ಅದು ಯಾವ್ದಪ್ಪ ಅಂದ್ರೆ ಡೊನೇಷನ್ಸ್ ಟು ಯಾರು ಕೊಟ್ಟಿರೋದು ಹಾಸ್ಪಿಟಲ್ ಕರೆಕ್ಟಾ ಡೊನೇಷನ್ ಟು ಹಾಸ್ಪಿಟಲ್ ಎಷ್ಟು ಕೊಟ್ಟಿದ್ದಾನಪ್ಪ 10,000 ಕೊಟ್ಟಿದ್ದಾನೆ ಈ ಅಮೌಂಟ್ ನಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ 10% ಎಷ್ಟಿದೆ 9 lakhs ಮೇಲೆ 10% ಎಷ್ಟಪ್ಪ ಬರ್ತಾ ಇದೆ ಯಾವ್ದಪ್ಪ ಕಡಿಮೆ ಬರ್ತಾ ಇದೆ ಯಾವ್ದು ಕಡಿಮೆ ಬರ್ತಾ ಇದೆ 10,000 ರುಪೀಸ್ ಕಡಿಮೆ ಬರ್ತಾ ಇದೆ ಕರೆಕ್ಟಾ ಸೊ ಹಾಗಾದ್ರೆ ಅದು ಕೂಡ 10,000 ರುಪೀಸ್ ಡಿಡಕ್ಷನ್ ಇದರಲ್ಲಿ ಸಾರಿ ಇದರಲ್ಲಿ 50% ಡೊನೇಷನ್ ಟು ಹಾಸ್ಪಿಟಲ್ ಯಾವುದು 10,000 ಇದರಲ್ಲಿ 50% ಎಷ್ಟು ಬರುತ್ತೆ 5,000 ಆರ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ಅಂದ್ರೆ ಡೊನೇಷನ್ ಎಷ್ಟು ಕೊಟ್ಟಿದ್ದೀರಾ ಅದರಲ್ಲಿ ಅರ್ಧ ಮಾತ್ರ ಕ್ವಾಲಿಫೈ ಆಗುತ್ತೆ ಅರ್ಥ ಆಗ್ತಿದ್ಯಾ ಈಗ ನಾನು ತಿರುಪತಿಗೆ ಹೋದೆ ತಿರುಪತಿ ಹೋಗಿ TTD ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ಗೆ 1 lakh rupees ಚೆಕ್ ಕೊಟ್ಟಿದ್ದೀನಿ ಓಕೆನಾ ಚೆಕ್ ಕೊಟ್ಟು ಅವ್ರ ಹತ್ರ ರೆಸಿಪ್ಟ್ ಇಸ್ಕೊಂಡ್ಬಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೆ ಸ್ವಾಮಿ ತಿರುಪತಿಗೆ ಹೋಗಿದ್ದೆ ಗುಂಡೋಡಿಸ್ಕೊಂಡೆ 1 lakh rupees ಅಲ್ಲೋಡಿಸ್ದೆ ಎರಡು ಕಡೆ ಗುಂಡೋಡಿಸ್ಕೊಂಡೆ ಅಂತ ಕೇಳಿದಾಗ ಹೌದಾ ಹಾಗಾದ್ರೆ ನಿಮ್ ಕೂದಲಿಗೆ ಏನ್ ಡಿಡಕ್ಷನ್ ಸಿಗಲ್ಲ ಆದ್ರೆ 1 lakh rupees 50% ಅಂದ್ರೆ 50,000 rupees ಏನು ಡಿಡಕ್ಷನ್ ಆರ್ ನಿನ್ನ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ ಅದನ್ನ ನೋಡ್ತೀವಿ ನಿನ್ನ ಗ್ರಾಸ್ ಟೋಟಲ್ ಇನ್ಕಮ್ 9 lakhs ಇದೆಯಾ ಸಪೋಸ್ ನಂದು ಗ್ರಾಸ್ ಟೋಟಲ್ ಇನ್ಕಮ್ ಬರೀ 4 lakhs ಇತ್ತು ಅಂತ ಇಟ್ಕೊಳ್ಳಿ 4 lakhs ಮೇಲೆ 10% ಎಷ್ಟು ಬರುತ್ತೆ 40,000 ಇಲ್ಲಿ 1 lakh ಮೇಲೆ 50% ಎಷ್ಟು ಬಂತು 50,000 ಅವಾಗ ಅವೆರಡರಲ್ಲಿ ಯಾವ ಕಡಿಮೆ ಇದೆ 40,000 ಬರುತ್ತೆ 10% ಆಫ್ GTA ಬರುತ್ತೆ ಈ ಕಂಡೀಷನ್ ಏನಕ್ಕೆ ಇದಕ್ಕೆ ಇಟ್ಟಿರೋದು ಅರ್ಥ ಆಗ್ತಿದ್ಯಾ ಹೆಂಗ್ ಸಿಕ್ಕಿದ್ರೆ ಡೊನೇಷನ್ ಕೊಡಬಾರ್ದು ತಿರುಪತಿಗೆ ಹೋಗ್ಬೇಕು ಈಗ ಇಲ್ಲ ಅಂತ ಹೇಳಿದ್ರೆ ನೋಡಿ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಹೈಯೆಸ್ಟ್ ಕಲೆಕ್ಷನ್ ರೆವಿನ್ಯೂ ಎಲ್ಲಿ ಯಾವ ಟೆಂಪಲ್ ಅಂತ ಹೇಳಿದ್ರೆ ಅದು TTD ತಿರುಪತಿ ತಿರುಮಲ ದೇವಸ್ಥಾನ ಒಂಥರ ಕಲಿಯುಗ ದೇವರು ಅಂತ ಹೇಳ್ತಾರೆ ಓಕೆನಾ ಅಂದ್ರೆ ಅಷ್ಟೊಂದು ಇರುತ್ತೆ ತುಂಬಾ ಜನ ಡೊನೇಷನ್ಸ್ ಕೊಡ್ತಾರೆ ಈಗ ಅದು ಸೇರ್ಕೊಂಡಿದೆ ಈಗ ಶಿರ್ಡಿ ಸಾಯಿಬಾಬಾನು ಸೇರ್ಕೊಂಡಿದ್ದಾರೆ ಶಿರ್ಡಿನಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಈಗ ನೆಕ್ಸ್ಟ್ ತಿರುಪತಿ ಅದೇ ಅದ್ ಬಿಟ್ರೆ ತಮಿಳುನಾಡಲ್ಲಿ ಇರತಕ್ಕಂತ ದೇವಸ್ಥಾನಗಳು ಬೇಕಾದಷ್ಟಿದೆ ಈಗ ಅವೆಲ್ಲ ಏನಕ್ಕೆ ಹೇಳ್ಬೇಕು ಅಂದ್ರೆ ಡೊನೇಷನ್ಸ್ ಬಂದಾಗ ಹೇಳ್ಬೇಕು ಅಥವಾ ಯಾವ್ದೋ ಒಂದು ಟ್ರಸ್ಟ್ ಇದೆ ಅದು ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅದಕ್ಕೆ ಹೋಗಿ ಸರ್ ಒಂದ್ 50,000 ಕೊಡ್ತೀವಿ ಸರ್ ಡೊನೇಷನ್ ಅಂತ ಹೇಳ್ತಾನೆ ಆಗ 50,000 50% ಎಷ್ಟು ಬರುತ್ತೆ 25,000 ನಮ್ಮ ಗ್ರಾಸ್ ರೂಟ್ ಇನ್ಕಮ್ 10% ಅವೆರಡರಲ್ಲಿ ಯಾವ ಕಡಿಮೆ ಇರುತ್ತೆ ಅದು ನಮ್ಗೆ 80G ನಲ್ಲಿ ಡಿಡಕ್ಷನ್ ಸಿಗುತ್ತೆ ಈಗ ಟೋಟಲ್ 80G ನಲ್ಲಿ ಎಷ್ಟು ಆಯ್ತಪ್ಪ 25,000 rupees ಆಯ್ತು 100% ಇದೊಂದು ಕರೆಕ್ಟಾ ಸೊ ಹಾಗಾದ್ರೆ ಈ 25,000 95,000 ಎಷ್ಟಾಯ್ತು 1,20,000 rupees ಡಿಡಕ್ಷನ್ ಸಿಗುತ್ತೆ ಉಳಿದಿರೋ ಅಮೌಂಟ್ ಗೆ ಏನ್ ಮಾಡ್ತೀವಿ ಟ್ಯಾಕ್ಸ್ ಅನ್ನ ಮಾಡ್ತೀವಿ ಇದನ್ನ ಏನಂತ ಕರಿತೀವಿ ಟ್ಯಾಕ್ಸಿಬಲ್ ಇನ್ಕಮ್ ಏನಂತ ಹೇಳ್ತೀವಿ ಟ್ಯಾಕ್ಸಿಬಲ್ ಇನ್ಕಮ್ ಸಾಕಾ